ನೀವು ಏನಾದ್ರು ಹೇರ್ಫೋನ್ನ ಯೂಸ್ ಮಾಡ್ತಿದ್ರೆ ರೈಟ್ ಸೈಡ್ ಇಯರ್ಫೋನಲ್ಲಿ ಒಂದು ಸಾಂಗ್ ಬರ್ಸ್ಕೊಂಡು ಲೆಫ್ಟ್ ಸೈಡಲ್ಲಿ ಇನ್ನೊಂದು ಸಾಂಗ್ ಬರ್ಸ್ಬೋದು. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಟೆಕ್ ವಿತ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ರೈಟ್ ಸೈಡ್ ಇಯರ್ಫೋನಲ್ಲಿ ಒಂದು ಸಾಂಗ್ ಬರ್ಸ್ಬೋದು, ಲೆಫ್ಟ್ ಸೈಡ್ ಕೂಡ ಇನ್ನೊಂದು ಸಾಂಗ್ ಬರ್ಸ್ಬೋದು. ಸೊ ಈ ರೀತಿ ಸಾಧ್ಯನಾ? ಸೊ ಹೇಗೆ ಮಾಡೋದು? ಸೊ ಯಾವ್ದಾರು ಒಂದು ಕಾಸ್ಟ್ಲಿ ಬಜೆಟ್ನ ಇಯರ್ಫೋನ್ ತೊಗೊಬೇಕಾ? ಸೊ ನೀವು ಈ ರೀತಿ ಎಲ್ಲ ಕೇಳೋದಾದರೆ ಇಲ್ಲ. ಸೊ ನಿಮ್ಮ ಹತ್ರ ಯಾವುದೇ ಇಯರ್ಫೋನ್ ಇದ್ರೂ ಕೂಡ ನೀವು ಅದರಲ್ಲಿ ಲಿಸನ್ ಮಾಡ್ಬೋದು. ಸೊ ಏನಿಲ್ಲ, ಜಸ್ಟ್ ಒಂದೇ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ಈ ರೀತಿ ಮಾಡ್ಬೋದು. ಸೊ ಆ ಒಂದು ಅಪ್ಲಿಕೇಶನ್ ಫ್ರೀಯಾಗಿ ಪ್ಲೇ ಸ್ಟೋರಲ್ಲೇ ಸಿಗುತ್ತೆ, ಅದಕ್ಕೂ ಏನು ಪೇ ಮಾಡೋಂಗಿರಲ್ಲ. ಸೊ ಯಾವ ಒಂದು ಅಪ್ಲಿಕೇಶನು, ಸೊ ಹೇಗೆಲ್ಲ ಎಡಿಟ್ ಮಾಡೋದು, ಸೊ ಹೇಗೆ ಲಿಸನ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಫ್ರೆಂಡ್ಸ್, ನಾನೀಗ ಮೊಬೈಲ್ ಸ್ಕ್ರೀನ್ ಮೇಲೆ ತೋರಿಸ್ಕೊಡ್ತಾ ಇರುವಂಥದ್ದು. ಸೊ ಏನಿಲ್ಲ, ಜಸ್ಟ್ ನೀವು ಮೊಬೈಲಲ್ಲಿ ನಿಮಗೆ ಪ್ಲೇ ಸ್ಟೋರ್ ಸಿಗುತ್ತೆ, ಸೊ ಪ್ಲೇ ಸ್ಟೋರಲ್ಲಿ ಓಪನ್ ಮಾಡ್ಕೊಬೇಕಾಗತ್ತೆ. ಸೊ ಪ್ಲೇ ಸ್ಟೋರ್ ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಸರ್ಚ್ ಮಾಡಬೇಕಾಗತ್ತೆ ಸ್ಪ್ಲಿಟ್ ಕ್ಲೌಡ್ ಅಂತ. ಸೊ ಆ ಒಂದು ಅಪ್ಲಿಕೇಶನ್ ನಿಮಗೆ ಇಲ್ಲಿ ತೋರಿಸ್ತಿರುವಂಥದ್ದು. ಸೊ ಈ ರೀತಿಯಾಗಿರುತ್ತೆ. ಸೊ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಸೊ ಡೌನ್ಲೋಡ್ ಮಾಡ್ಕೊಂಡು ಆಟೋಮೆಟಿಕಾಗಿ ಓಪನ್ ಮಾಡಿದರೆ ಕೆಲವೊಂದು ಪರ್ಮಿಷನ್ಸ್ನ ಕೇಳುತ್ತೆ, ಪರ್ಮಿಷನ್ಸ್ ಅಲ್ಲ ಕೊಟ್ಟರೆ ಸಾಕು. ಸೊ ಅಲ್ಲಿ ಓಪನ್ ಮಾಡಿದ ತಕ್ಷಣ ನಿಮಗೆ ಮೇಲೊಂದು ಸಾಂಗ್ ಇಂಟರ್ಫೇಸ್ ಬರುತ್ತೆ, ಕೆಲವೊಂದು ಸಾಂಗ್ ಇಂಟರ್ಫೇಸ್ ಬರುತ್ತೆ. ಸೊ ಅಲ್ಲೇ ನಿಮಗೆ ಕೆಲವೊಂದು ಮ್ಯೂಸಿಕ್ನ ಕೊಟ್ಟಿರ್ತಾರೆ. ಸೊ ಅದನ್ನು ಬೇಕಾದ್ರೆ ಯೂಸ್ ಮಾಡ್ಕೊಬೋದು, ಬೇಡ ಅಂದ ತಕ್ಷಣ ನೀವು ಸೆಲೆಕ್ಟ್ ಮಾಡ್ಕೊಬೋದು ಅಲ್ಲಿ. ಸೊ ನನಗೆ ಈ ಸಾಂಗ್ ಬೇಡ, ಬೇರೆ ಸಾಂಗ್ ಬೇಕಂತ. ಸೊ ಸೆಲೆಕ್ಟ್ ಮಾಡಿಕೊಂಡು ಮೇಲ್ಗಡೆ ಇರೋದು ರೈಟ್ ಸೈಡು ಮತ್ತು ಕೆಳಗಡೆ ಇರೋದು ಲೆಫ್ಟ್ ಸೈಡು. ಸೊ ನೀವು ಪ್ಲೇ ಮಾಡ್ಕೊಂಡು ನೋಡ್ಕೊಬೋದು. ಸೊ ರೈಟ್ ಸೈಡಿಂದು ಒಟ್ಟಿಗೆ ಪ್ಲೇ ಆಗುತ್ತೆ, ಲೆಫ್ಟ್ ಸೈಡಿಂದು ಒಟ್ಟಿಗೆ ಪ್ಲೇ ಆಗುತ್ತೆ. ಸೊ ನೀವೇನಾದ್ರು ಎರಡನ್ನೂ ಲಿಸನ್ ಮಾಡ್ಕೊಬೋದು, ಅಥವಾ ನಿಮ್ಗೆ ಯಾವ್ದಾರು ಒಂದು ಬೇಕು ಒಂದು ಬೇಡ, ಸೊ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಬೋದು. ಸೊ ನೀವು ಎರಡರಲ್ಲಿ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ಈ ಒಂದು ಅಪ್ಲಿಕೇಶನ್ ಮುಖಾಂತರ ಈ ರೀತಿಯಾಗಿ ಎಡಿಟ್ ಮಾಡ್ಬೋದು. ಸೊ ಇದು ಪಕ್ಕಾ ವರ್ಕಿಂಗ್ ಅಪ್ಲಿಕೇಶನ್ನು, ಚೆಕ್ ಮಾಡ್ಕೊಬೋದು ನೀವು. ಸೊ ನಾನು ಕೂಡ ಚೆಕ್ ಮಾಡಿರುವಂಥದ್ದು. ಸೊ ಅದಕ್ಕೆ ನಿಮಗೆ ತಿಳಿಸ್ಕೊಡ್ತಿರುವಂಥದ್ದು. ಸೊ ಈ ಒಂದು ವಿಡಿಯೋ ನಿಮಗೆ ಖಂಡಿತ ಯೂಸ್ಫುಲ್ ಆಗಿ ಚೆನ್ನಾಗಿದೆ ಅನ್ಕೋತೀನಿ. ಸೊ ಚೆನ್ನಾಗಿದ್ರೆ ಲೈಕ್ ಮಾಡಿ. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ರೀತಿ ಸಪೋರ್ಟ್ ಮಾಡಿ.